ಹಲೋ ಗೈಸ್, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತೇನಪ್ಪ ಲೋಡು ಅಂದರೆ ಟೊಮೊಟೊ ಮಾರ್ಕೆಟಲ್ಲಿ ಇದ್ದೀವಿ. ಎಲ್ಲ ತಮಿಳ್ನಾಡ್ಗಂತೆ, ತಮಿಳ್ನಾಡು ಒಂದು ಪಾಯಿಂಟ್ ಅಂತ ಹೇಳಿದ್ದಾರೆ. ನಮ್ಮ ಅಣ್ಣ ಹೋಗಿದ್ದ ಮೊನ್ನೆ ಟ್ರಿಪ್ಪು, ಇವಾಗ ಮತ್ತೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲ ಲೋಡೆಲ್ಲ ಆಗೋಗಿದೆ, ಹಗ್ಗ ಕಟ್ತಾ ಇದ್ದಾರೆ ನೋಡಿ. ನಮ್ಮ ಅಣ್ಣ ಅಲ್ಲಿ ಕಟ್ತಾ ಇದ್ದಾನೆ ಮೇಲೆ, ಲೋಡ್ ಮಾಡಿಕೊಂಡು ಇನ್ನೇನು ಹೋಗೋದೆ. ಇಲ್ಲಿಂದ ಒಂದು 400 ಕಿಲೋಮೀಟರ್ ಏನೋ ಆಗುತ್ತೇನೋ, ಎಕ್ಸಾಕ್ಟಾಗಿ ಗೊತ್ತಿಲ್ಲ ನಮಗೆ. ಎಲ್ಲ ಕಟ್ತಾ ಇದ್ದೀವಿ, ಬನ್ನಿ ಹೋಗೋಣ. ಫೈನಲಿ ಲೋಡೆಲ್ಲ ಆಯಿತು, ಇನ್ನೇನು ಬಿಡ್ತಾ ಇದ್ದೀವಿ. ಹತ್ತಾ ಇದ್ದಾನೆ ನಮ್ಮ ಅಣ್ಣ ಹೋಗೋದೆ ನೋಡಿ. ಈ ಅಣ್ಣ ಲೋಡಿಂಗ್ ಮಾಡ್ಸೋದು ರಮೇಶ್ ಅಣ್ಣ ಅಂದ್ಬಿಟ್ಟು. ಹಾಯ್ ಹಾಯ್ ಮಾಡಿ ಅಣ್ಣ. ಸರಿ ಬನ್ನಿ ಹೋಗೋಣ. ಚಿಂತಾಮಣಿ ಎಲ್ಲ ಬಿಟ್ಟು ಹೋಗ್ತಾ ಇದ್ದೀವಿ. ಅಣ್ಣ ಓಡಿಸ್ತಾ ಇದ್ದಾನೆ. ಹೆಂಗೆ ಹೋಗೋದಂದರೆ ಹೆಚ್ ಕ್ರಾಸು, ಮಾಲೂರು, ಕೃಷ್ಣಗಿರಿ, ಸೇಲಮು, ಹಂಗೆ ಹೋಗ್ತೀವಿ. ಸಿಂಗಸಂದ್ರದಲ್ಲಿ ಬಂದಿದ್ದೀವಿ, ಇಲ್ಲೇ ಭಾರತ್ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ಸ್ತಾ ಇದ್ದೀವಿ ಫುಲ್ ಟ್ಯಾಂಕು. ಎಲ್ಲ ಒಂದು 4,800 ರೂಪಾಯಿಗೂ 900ಗೆ ಇಡ್ಸುತ್ತೆ ಅಷ್ಟೇ. ಫುಲ್ ಖಾಲಿ ಆಗೋಗಿತ್ತು. ಎಷ್ಟು ಇಡಿಸುತ್ತ ನೋಡೋಣ ಇರಿ. ಎಂಟ್ನೂರ 900 ಒಳಗಡೆ ಇಲ್ಲಿ ಮನೆ ಹತ್ರ ಬಂದ್ವಿ. ಏನಪ್ಪ ಅಂದರೆ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ನೀಟಾಗಿ ಹೋಗೋಣ ಅಂತ. ಹಂಗೆ ನೀರು ಬಾಟ್ಲ್ ಎತ್ಕೊಬೇಕಾಯಿತು. ನೀರು ಬಾಟ್ಲ್ ಎತ್ಕೊಂಡು ಮತ್ತು ನಂದು ಚಾರ್ಜರ್ ವೈರು ಅಡಾಪ್ಟರ್ ಎತ್ಕೊಬೇಕಾಯಿತು. ಎತ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ಮನೆ ನಮ್ಮದು. ಇಲ್ಲಿ ಎಚ್ ಕ್ರಾಸಲ್ಲಿ ಬಂದು ಅವ್ರೇನೋ ಇಮಲ್ಲು ಹಂಚು ಏನೇನು ಹೇಳಿದ್ರು ಅದೆಲ್ಲ ತೊಗೊಂಡಿದ್ದೀವಿ ಅವ್ರಿಗೆ. ಇಲ್ಲಿ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು ಎಚ್ ಕ್ರಾಸಲ್ಲಿ, ಮಾತಾಡ್ಸಿದ್ರು. ನಿಮ್ಮನ್ನು ತೋರಿಸ್ತೀನಿ ಇರಿ ಅಂದರೆ ಅವರು ಬೇಡ ಬೇಡ ಅಣ್ಣ ಹೊರಟೋಗ್ತೀವಿ ಹೊರಟೋದ್ರು ಅವರು. ಸರ್ ಸೆಂಟ್ರ್ ಲಾಕ್ ರಿಮೋಟ್ ಬೇರೆ ಕಳ್ದೋಗಿದೆ, ಕಳ್ದಾಕಿದ್ದಾರೆ ಇವರು. ಎಲ್ಲಿ ಹಾಕಿದ್ದಾರೆ ಏನೋ ಗೊತ್ತಿಲ್ಲ. ಲಾಕು ಕೀಯಲ್ಲಿ ಲಾಕ್ ಮಾಡ್ತಾ ಇದ್ದೀವಿ, ಮರ್ತೋಗ್ಬಿಟ್ಟು ಒಂದೊಂದ್ಸಲ ಹಂಗೆ ಇಳಿದು ಬಿಡ್ತಾ ಇದ್ದೀವಿ. ಹಿಂದಿಗ್ನಳ ನಂದಗುಡಿ ಶಿವನಾಪುರ ಕ್ರಾಸಲ್ಲಿ ಲೆಫ್ಟ್ ಎತ್ಕೊಂಡು ಬಂದ್ವಿ. ಸಿಂಗಲ್ ರೋಡಲ್ಲಿ ಮಾಲೂರು ಹತ್ರ ಬಂದಿದ್ದೀವಿ. ಮತ್ತೆ ಇಲ್ಲಿ ಡೀಸೆಲ್ ಫುಲ್ ಟ್ಯಾಂಕ್ ಕೊಡಿಸ್ಬೇಕು. ಫುಲ್ ಟ್ಯಾಂಕ್ ಕೊಡಿಸ್ಕೊಂಡು ಮತ್ತೆ ಹೋಗ್ಬೇಕು. ಬಾರ್ಡ್ರ್ ಹತ್ರ ಬಂದಿದ್ದೀವಿ. ಮಾಲೂರು ಬಿಟ್ಟು ಒಂದು 7 ಕಿಲೋಮೀಟ್ರ್ 8 ಕಿಲೋಮೀಟ್ರ್ ಅಷ್ಟೇ ಇದೆಯಾ. ಇಲ್ಲಿ ಬಂದು ಫುಲ್ ಟ್ಯಾಂಕ್ ಕೊಡಿಸ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಕ್ಯಾನ್ ಎತ್ಕೊಂಬಂದಿಲ್ಲ ಅದಕ್ಕೆ. ಇದು ಬಿಟ್ಟರೆ ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ನಾವು ಬಾರ್ಡ್ರು. ಫುಲ್ ಟ್ಯಾಂಕ್ ಕೊಡಿಸ್ಕೊಂಡು ಹೋಗೋದೆ. ಎಲ್ಲ ಕರ್ನಾಟಕ ಬಾರ್ಡ್ರ್ ಬಿಟ್ಟು ಎಲ್ಲ ಪಾಸ್ ಮಾಡ್ಕೊಂಬಂದಿದ್ದೀವಿ. ಸೂಲಗೇರಿ ಹತ್ರ ಹೈವೇ ಹತ್ತಿ ಹೋಗ್ತಾ ಇದ್ದೀವಿ. ಟಿ ಪಿ ಬಂದು ಆನ್ಲೈನಲ್ಲೇ ಕಟ್ಕೊಂಡ್ವಿ, ಹೋಗ್ತಾ ಇದ್ದೀವಿ. ಸೂಲಗಿರಿ ಬಿಟ್ಟು ಹೈವೇದಲ್ಲಿ ಹೋಗ್ತಾ ಇದ್ದೀವಿ. ರೋಡ್ ಫುಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಲೇಟಾಗಿ ಹೋಗ್ತಾ ಇದೆ. ಅವರು 1 ಗಂಟೆಗೆ ಅಂತ ಹೇಳಿದ್ದಾರೆ, ನೋಡೋಣ ಎಷ್ಟೊತ್ತಾಗುತ್ತೋ ಏನೋ ಅಂತ. ಕೃಷ್ಣಗಿರಿ ಹತ್ರ ಹೋಗ್ತಾ ಇದ್ದೀವಿ. ಇದೇ ನೋಡಿ ಕೃಷ್ಣಗಿರಿ. ಇಲ್ಲಿಂದ ಒಂದು 210 ಕಿಲೋಮೀಟ್ರ್ ಏನೋ ಇದೆ, 250 ಏನೋ ಇದೆ. ಸರಿ ಆಯಿತು, ಬನ್ನಿ ಹೋಗೋಣ. ಪಾಡಯಂ ಅಂತೆ ಟೋಲು, ಇಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲಾದರೂ ಟೀ ಗೀ ಕುಡ್ಕೊಂಡು ಹೋಗ್ಬೇಕು. ಊಟ ಮಾಡ್ಬೇಕು, ಇನ್ನು ಊಟ ಮಾಡಿಲ್ಲ. ಟೈಮ್ ಬಂದು 7:51 ಆಗಿದೆ. ಇಲ್ಲಿ ಘಾಟ್ ಒಂದು ಬರುತ್ತೆ, ಘಾಟ್ ಎಲ್ಲ ಕೆಳಗಡೆ ಇಳಿಸ್ಬಿಟ್ಟು ಮತ್ತೆ ಇಲ್ಲ ಊಟ ಮಾಡೋಕೆ ನಿಲ್ಸಿದ್ದೀವಿ. ಊಟ ಎಲ್ಲ ಮಾಡಿದ್ದಾಯ್ತು. ಹೋಟಲ್ ಬಂದು ಅಲ್ಲಿದೆ, ಪಾರ್ಕಿಂಗ್ ಇರಲಿಲ್ಲ ಅಲ್ಲಿ, ಅದಕ್ಕೆ ಇಲ್ಲಿ ಬಂದು ಇಳಿಸ್ಬಿಟ್ಟು ಊಟ ಮಾಡಿದ್ವಿ. ಯಾವಾಗಲೂ ಮಧುರೈಗೆ ಬರ್ತಾ ಇದ್ವಲ್ಲ ಅದೇ ಹೋಟ್ಲ, ಯಾವಾಗಲೂ ಅಲ್ಲೇ ಊಟ ಮಾಡ್ತಾ ಇದ್ದಿದ್ದು. ಇವಾಗಲೂ ಅಲ್ಲೇ ಊಟ ಮಾಡಿದ್ದು. ಸೇಲಂ ಹತ್ರ ಬಂದಿದ್ದೀವಿ.
ಇಲ್ಲಿ ಲೆಫ್ಟ್ಗೆ ಇರೋದು ಇದೆಲ್ಲ ಸೇಲಮ್ಮು. ಇಲ್ಲಿ ಮುಂದೆ ಹೈವೇ ಕಾಣಿಸ್ತಾ ಇದೆಯಲ್ಲ, ಅದು ಇಲ್ಲಿ ರೈಟ್ಗೆ ಎತ್ತಬೇಕು ಹೈವೇಗೆ. ಕೊಯಮತ್ತೂರು ರೋಡ್ ಇದು ಹೈವೇ. ಇಲ್ಲೋಗಿ ಭವಾನಿ ಹಂಗೆ ಹೋಗ್ತೀವಿ ನೋಡಿ. ಲೆಫ್ಟ್ ಎತ್ತಬೇಕು, ಲೆಫ್ಟ್ ಎತ್ತಿ ರೌಂಡ್ ಹಾಕ್ಕೊಂಡು ಹೈವೇಗೆ ಹತ್ತಬೇಕು. ಸೇಲಮ್ ಎಲ್ಲ ಬಿಟ್ಟು ಮುಂದಕ್ಕೆ ಬಂದಿದ್ದೀವಿ. ವೈಫರ್ ಏನೋ ಒಂಥರ ಆಗ್ತಿದೆ ನೋಡಿ, ಹೈವೇಗೆ ಕ್ಲೀನ್ ಮಾಡ್ತಾಯಿಲ್ಲ. ಏನು ಗುರು, ಏನು ಕಂಪ್ನಿನೋ ಏನೋ ಗುರು, ಮಹೇಂದ್ರ ಕಂಪ್ನಿ. ಈ ಬುಲೋರೋದಲ್ಲಿ ಬಂದಿರೋದೇ ಬಾಧೆ ಇದು. ಗಾಡಿ ಬಂದು ಇನ್ನೂ 2 ತಿಂಗಳಾಗೈತೆ, 16,000 ಓಡಿದೆ. ಬನ್ನಿ ಟೈರ್ ತೋರಿಸ್ತೀನಿ ನೋಡಿ, ಟೈರ್ ನೋಡಿ ಇಷ್ಟಿಂದ ಹಾಕಿದೆ ಆವಾಗಲೇ. ಏನು ಈ ಮಹೇಂದ್ರ ಕಂಪ್ನಿ ಬದುಕೇ ಇಷ್ಟು. ಎಕ್ಸಾಕ್ಟಾಗಿ ಯಾವುದೋ ಪ್ಲೇಸ್ ಅಂತ ನಮಗೂ ಗೊತ್ತಿಲ್ಲ. ಯಾವುದೋ ಟೋಲ್ ಬಂತು, ಅಲ್ಲಿ ಸ್ನ್ಯಾಕ್ಸ್ ತಗೊಂಡು ಬಿಟ್ಟಿದ್ದೀವಿ. ಕೊಯಮತ್ತೂರು ಹೈವೇ ಇದು. ಇಲ್ಲಿ ಲೆಫ್ಟ್ಗೆ ಎತ್ತಿಬಿಟ್ಟು ಹಿಂಗೆ ತಿರುಪುರ್ಗೆ ಹೋಗ್ಬೇಕು. ಇಲ್ಲಿ ಮುಂದೆ ಲೆಫ್ಟ್ ಎತ್ತಬೇಕು. ಇಷ್ಟೊತ್ತು ಮಲ್ಕೊಂಡಿದ್ದೆ, ಇಲ್ಲಿ ನಾನು ಡ್ರೈವ್ ಮಾಡ್ತೀನಿ. ಇನ್ನು ಫುಲ್ಲು ಮಳೆ ಬರ್ತಿದೆ, ಅಣ್ಣ ಮಲ್ಕೊಂಬಿಟ್ಟಿದ್ದಾನೆ, ನಾನೇ ಓಡಿಸ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಅಂಶಗಳು ಈ ರೂಟಲ್ಲಿ. ಎಲ್ಲ ಫಸ್ಟ್ ಪಾಯಿಂಟು 7 ಕಿಲೋಮೀಟ್ರ್ ಇದೆ ಅಷ್ಟೇ, ಅಲ್ಲೋಗಿ ಅಲ್ಲಿ ಸಿಗ್ತೀನಿ. ಫೈನಲಿ ಅನ್ಲೋಡ್ ಪಾಯಿಂಟ್ ಬಂದಿದ್ದೀವಿ. ನಾವು 12:30 ಬಂದರೆ ಇವರು 2:30 ಬಂದಿದ್ದಾರೆ. ಸದ್ಯಕ್ಕೆ ಕೂಲಿ ಅವ್ರು ಸಿಗಲಿಲ್ಲ. ಇಲ್ಲೊಂದು 20 ಬಾಕ್ಸ್ ಇಳಿಸ್ಬೇಕಂತೆ, ನಮ್ಮ ಅಭಿನಯ ಇಳಿಸ್ಕೊಡ್ತೀವಿ ಅಂತ ಇಳಿಸ್ಕೊಂಡು. ಇದು ಫಸ್ಟ್ ಪಾಯಿಂಟ್ ಅಷ್ಟೇ. ಸೆಕೆಂಡ್ ಪಾಯಿಂಟ್ ಬಂದು ಮೆಟ್ ಪಾಲೆಮ್ ಅಂತ. ಇದು ಪಲ್ಲಡಮ್ ಅಂತ. ಇಲ್ಲಿ 20 ಬಾಕ್ಸ್ ಇಳಿಸ್ಕೊಂಡು ಮಿಕ್ಕಿದ್ದೆಲ್ಲ ಮೆಟ್ ಪಾಲೆಮ್ ಕರ್ಕೊಂಡು ಹೋಗ್ಬೇಕು. ಪಲ್ಲಡಮ್ಮಲ್ಲೇ 2 ಕಡೆ ಇಳಿಸ್ಕೊಂಡು ಮಿಕ್ಕಿದೆಲ್ಲ ಹಗ್ಗ ಕಟ್ಬಿಟ್ಟಿದ್ವಿ. ಇವಾಗ ಹೋಗ್ಬೇಕು ಮೆಟ್ಟಪಾಳ್ಯಮ್ಗೆ. ಇಲ್ಲೆಲ್ಲ ಇಳಿಸ್ಕೊಂಡು ಇವಾಗ ಹೋಗ್ತಿದ್ವಿ, ಬಿಡ್ತಿದ್ವಿ. ಇವಾಗ ಸೆಕೆಂಡ್ ಪಾಯಿಂಟಿಗೆ ಬಂದಿದ್ದೀವಿ, ಮೆಟ್ಟಪಾಳ್ಯಮು. ಇಲ್ಲೇ ಎಲ್ಲ ಬಾಕ್ಸ್ ಹಾಕ್ಕೊಂಡ್ವಿ, ಇನ್ನೇನು ಹೋಗೋದೆ. ಫಸ್ಟ್ ಪಾಯಿಂಟಲ್ಲಿ ಹೋಗಿ ಒಂದು 50 ಬಾಕ್ಸ್ ಹಾಕ್ಕೊಂಡು ಬಟ್ಟೆ ಕಾಸು ಇಸ್ಕೊಂಡು ಹೋಗೋದೆ, ಬಾಡಿಗೆ ಕಾಸು ಇಸ್ಕೊಂಡು ಮನೆ ಹೋಗೋಣ. ಇವಾಗ ಮೆಟ್ಟಪಾಳ್ಯಮ್ ಬಿಟ್ಟು ಮುಂದಕ್ಕೆ ಬಂದು ಹೈವೇ ಎತ್ತಿದ್ದೀವಿ. ಟೈಮ್ ಬಂದು 3:30 ಆಗೋಗಿದೆ, ಲೇಟ್ ಆಗೋಗಿದೆ. ಪಟ್ಟಿ ಕಾಸೆಲ್ಲ ಇಸ್ಕೊಂಡು ಹೋಗ್ತಾ ಇದ್ದೀವಿ. ಸೇಲಮ್ ಹತ್ರ ಬಂದ್ವಿ ಫೈನಲಿ. ಟೈಮ್ ಬಂದುಬಿಟ್ಟು 5:40 ಆಗಿದೆ. ನಾನು ಫುಲ್ ಮಲ್ಕೊಂಬಿಟ್ಟಿದ್ದೆ, ನಮ್ಮ ಅಣ್ಣನೇ ಓಡಿಸ್ಬಿಟ್ಟಿದ್ದ. ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗಿದೆ, 2-3 ಸರಿ ನೋಡಿದ್ವಿ ಆಕ್ಸಿಡೆಂಟ್ ಆಗಿತ್ತು ರೋಡಲ್ಲಿ. ರೋಡ್ ಸ್ವಲ್ಪ ಜಾಮ್ ಇತ್ತು, ಲೇಟಾಯಿತು. ಹತ್ರ ಸೂಲಗಿರಿ ಹತ್ರ ಬಂದಿದ್ದೀವಿ. ಇಲ್ಲೇ ನಿಲ್ಲಿಸ್ಬಿಟ್ಟು ಬಿಂದು ತೊಗೊಂಡು, ಜ್ಯೂಸ್ ತೊಗೊಂಡು, ಮತ್ತು ನನಗೆ ಮೂ ಬೇಕಾಗಿತ್ತು, ಮೂ ತೊಗೊಂಡು ಹೋಗೋದೆ. ಊಟ ಇನ್ನೂ ಮಾಡಿಲ್ಲ. ಊಟ ಮಾಡಿಕೊಂಡು ಎಲ್ಲಾದರೂ ಸೂಲಗಿರಿ ಹತ್ರ ಮಾಡಬೇಕು, ಬನ್ನಿ ಹೋಗೋಣ. ಫೈನಲಿ ಎಚ್ ಕ್ರಾಸ್ ಹತ್ರ ಬಂದಿದ್ದೀವಿ. ಊಟ ಎಲ್ಲ ಮಾಡಿಕೊಂಡು ಸೂಲಗಿರಿ ಹತ್ರ ಬಿಟ್ಟೆ. ಅಲ್ಲಿ ನಾನು ಸ್ಟಾಪ್ ಆಗಿ ಬಂದುಬಿಟ್ಟೆ. ಫೈನಲಿ ಮನೆ ಹತ್ರಕ್ಕೆ ಬಂದ್ವಿ. ಟೈಮ್ ಬಂದುಬಿಟ್ಟು 10:36 ಆಗಿದೆ, ಲೇಟಾಗೋಯಿತು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಶೇರ್ ಮಾಡಿ.